ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಿನ್ನಿ ಸುಮ್ನಿಡು, ನನ್ನ ಪಾಪು ಡಂಬಲ್ಸ್ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ, ಈಗ ಟೈಮ್ ಬಂದು 11:30. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ, ಈ ವ್ಲಾಗ್ ಫುಲ್ಲು ನೋಡಿ, ಓಕೆನಾ? ಸೊ ಇವತ್ತೊಂದು ಪ್ಲ್ಯಾನ್ ಇತ್ತು ಗೈಸ್. ಆ್ಯಕ್ಚುಲಾಗಿ ಇವತ್ತು ನಿಮಗೆಲ್ಲ ನಮ್ಮ ಪಾಪುಗೆ ಅಂಗನವಾಡಿಗೆ ಅಡ್ಮಿಷನ್ ಮಾಡಿಸೋದು ತೋರ್ಸೋಣ. ಇವತ್ತು ಅಂಗನವಾಡಿಗೆ ಹೋಗಿ ಪಾಪುಗೆ ಅಡ್ಮಿಷನ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನನಗಿನ್ನ ಅಂಗನವಾಡಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋಣ, ನೆಕ್ಸ್ಟ್ ಮಂಡೆ ಗಿಂಡೆ ಹೋದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಇವತ್ತು ಫ್ರೈಡೇ, ನಿಮಗೆ ಗೊತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂಡ್ ಇವತ್ತು ಲೈವಿಗೆ ಬರ್ತೀನಿ ಅಂತ. ಸೊ ಆಲ್ರೆಡಿ ಟೈಮ್ 11:30 ಆಗಿದೆ, ಇನ್ನು ನಮ್ಮ ಹಸ್ಬೆಂಡ್ ಬಂದಿಲ್ಲ. ಅವ್ರು ಬಂದು ಟಿಫನ್ ಮಾಡ್ಕೊಂಡು ಹೋದ್ಮೇಲೆ ನಾನು ಇವತ್ತಿನ ಲೈವ್ ಶುರು ಮಾಡ್ತೀನಿ. ನೋಡಿ, ಅಲ್ಲಿ ನಮ್ಮ ಬೇಬಿ ಡಂಬಲ್ಸ್ ಎತ್ಕೊಂಡು ಆಟ ಆಡ್ತಿರೋದು. ಏನು ಮಾಡ್ತಿದ್ಯಾ? ಸೊ ಗೈಸ್, ಏನಂದ್ರೆ ಬೆಳಗ್ಗೆ ಪೂಜೆ ಮಾಡಿದ್ದು, ಕ್ಲಿಪ್ಪಿಂಗ್ಸ್ ಇದಾವೆ, ಮತ್ತೆ ನಮ್ಮ ಮನೆಗೆ ಇವತ್ತು ಮಹಾಲಕ್ಷ್ಮಿ ಅವ್ರು ಬಂದಿದ್ರು, ಅದು ಕೂಡ ಕ್ಲಿಪ್ಪಿಂಗ್ಸ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಆ ಕ್ಲಿಪ್ಪಿಂಗ್ ನೋಡ್ಕೊಂಬರಕ್ಕಿನ ಫಸ್ಟ್ ಏನಂದ್ರೆ, ನೀವಿನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಗೈಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಹೋಗಿ ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಬನ್ನಿ. ಹಾಂ, ಎತ್ಬಾರ್ದು ಮನೆ, ಸಾಕು ಸಾಕು ಸಾಕು. ಫ್ರೆಂಡ್ಸ್, ಇವತ್ತು 9 ಅಷ್ಟೊತ್ತಿಗೆ ಪೂಜೆ ಆಗಿದೆ. ನೋಡಿ, ತೋರಿಸ್ತೀನಿ ಸಿಂಪಲ್ಲಾಗಿ. ಏನಪ್ಪ ಪೂಜೆ? ಹಾಯ್ ಮೇಡ, ಇಲ್ಲಿ ಈ ಕಡೆ ಪೂಜೆ ಆಯ್ತಾ? ಪೂಜೆ ಆಗಿದೆ ನೋಡಿ. ನಮ್ಮ ಹೂವಿನ ಗಿಡ ಇದ್ದಿದ್ದು ಹೂವ. ಮನೆಯೆಲ್ಲ ಫುಲ್ಲು ಇವತ್ತು ಕ್ಲೀನ್, ಫ್ರೈಡೇ ಅಲ್ವಾ? ಹಾ ನೋಡಿ, ಮನೆಯೆಲ್ಲ ನೀಟಾಗಿ ಒರೆಸಿದ್ದೀನಿ. ಹಾ, ಅದು ಹೊಸಲು ತೋರಿಸ್ಬೇಕಂತೆ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಇವತ್ತು ಹೊಸಲಿಗೆ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಬಿಸಿಲು ಸಖತ್ತಿದೆ, ಬಿಸಿಲು ಬಿಸಿಲು ಈಗಲೇ ಬಿಸಿಲು. ಈಗ ಸ್ವಲ್ಪ ತಲೆ ಒಣಸ್ಕೊಳ್ಳೋದು ಈಗ ಬೇಬಿಗೆ. ಸೈಬ ಮುಟ್ಬೇಡ ಗೈಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಟಿಫನ್ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಇವಾಗ ಕೂದಲು ಒಣಸ್ಕೊತಾ ಇದ್ದೀನಿ ಬಿಸಿಲಲ್ವಾ, ಆ್ಯಂಡ್ ಇವತ್ತು ಲೈವ್ ಬೇರೆ ಇದೆ ಅನಿಸುತ್ತೆ. ಸೊ ಹಾಗಾಗಿ ನೀಟಾಗಿ ಕೂದಲು ಒಣಗಲಿ ಅಂತ ನಾನಿಲ್ಲಿ ಕೂದಲು ಒಣಸ್ಕೊತಾ ಇದ್ದೀನಿ ಗೈಸ್. ಕೂದಲೆಲ್ಲ ಒಣಗಾಗಿದೆ, ಅಂದರೆ ಒಣಗಿಲ್ಲ, ಹಾರಿದೆ ಸ್ವಲ್ಪ, ಪರವಾಗಿಲ್ಲ. ಆ್ಯಂಡ್ ನೋಡಿ ಈ ರೀತಿ ಒಣಗಿದೆ. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ಲಾಗಿ ನಡೆದಿದೆ, ಮಹಾಲಕ್ಷ್ಮಿಯವರು ಬಂದಿದ್ದಾರೆ, ಬನ್ನಿ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ಗಾಯ್ಸ್, ನಾನು ತಲೆ ಒಣಸ್ಕೊಳಕ್ಕೆ ಹೊರಗಡೆ ಹೋಗಿದ್ದೀನಿ. ನೋಡಿ, ಇಲ್ಲಿ ನಮ್ಮ ಮನೆ ಮೇಲೆ ಕರಿ ಇರ್ಬೆಗಳು ಎಷ್ಟಿದೆ, ನನಗೆ ಸಾಕು, ಸಡನ್ನಾಗಿ ಹತ್ತಿದ್ದಾವೆ ನೋಡಿ, ಎಷ್ಟೊಂದಿದೆ ನೋಡಿ. ಓ ಮೈ ಗಾಡ್, ಇಷ್ಟೊಂದು ಇರ್ಬೆ. ಕೊಕ್ಕು ಜಿನಿ, ಕೊಕ್ಕು ನೋಡಿ ನೋಡಿ ನೋಡಿ, ಕಚ್ಚುತ್ತೆ ಕಚ್ಚುತ್ತೆ ನೋಡಿ ಗಾಯ್ಸ್, ಎಷ್ಟೊಂದು ಬಂದಿದೆ ಗಾಯ್ಸ್ ನೋಡಿ. ಇವಾಗ ಫುಲ್ಲು ಖಾಲಿ ಆಯಿತು, ಫುಲ್ಲು ಖಾಲಿ ಆಯಿತು ಅಂದ್ಕೊಂಡು ನೋಡಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಒಳಗಡೆ ಬಂದುಬಿಟ್ಟಿದ್ದಾವೆ ಅವು. ಒಳಗಡೆ ಬಂದು ಇಲ್ಲಿ ಕೂಡ ಕಟ್ಕೊಂಡಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಇಲ್ಲಿ ಕಟ್ಕೊಂಬಿಟ್ಟಿದ್ದಾವೆ. ಇರ್ಬೆ ಇರ್ಬೆ ನೋಡಿ ಗಾಯ್ಸ್, ಯಾಕಪ್ಪು ಇರ್ಬೆ ಮನೆಗೆ ಬಂದರೆ ಲಕ್ಷ್ಮಿ ಬರಂದಂಗೆ ಅಂತೆ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ ಗಾಯ್ಸ್. ಆದರೂ ಶುಕ್ರವಾರ ನೋಡಿ, ನಮ್ಮ ಮನೆ ಹತ್ರ ಎಷ್ಟೊಂದು ಇರ್ಬೆ ಗೂಡು ಕಟ್ಕೊಂಬಿಟ್ಟಿದೆ ಮನೆ ಒಳಗೆ ಗಾಯ್ಸ್. ನೋಡಿ, ನಮ್ಮ ಬೇಬಿ ಡಂಬಲ್ಸ್ ಎತ್ತುತ್ತಾ ಇದೆ. ಏನ್ ಮಾಡ್ದಪ್ಪ ಎತ್ತ ಕೆಳಗಿಕ್ಕೂ
ಬರ್ತದ? ಎತ್ತು. ಬಾರಾಯ್ತ ಮೊನ್ನೆ ಬಾರಾಯ್ತಾ? ಸೊ ಗಾಯ್ಸ್, ನೋಡ್ಕೊಂಡು ಬಂದ್ರ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ. ಸೊ ಏನಂದ್ರೆ ಲೈವ್ ಮಾಡ್ಬೇಕು ಇವತ್ತು, ಇವತ್ತಿನ ಪ್ರೋಗ್ರಾಮ್ ಅದೇ. ಇವತ್ತಿನ ಪ್ರೋಗ್ರಾಮ್ ನಾನು ಇಂಟೆಕ್ಷನ್ ವಿಡಿಯೋ ಮಾಡೋದಿರ್ಲಿಲ್ಲ, ನೋಡೋಣ. ಅಯ್ಯೋ ಬಿದ್ದ, ಅಯ್ಯೋ ಬಿದ್ದು ಗಾಯ್ಸ್. ಬಾಪು ಎಲ್ ಬಿತ್ತಪ್ಪ, ಎಲ್ ಬಿತ್ತು, ಎಲ್ಲಿ ಒದ, ಎಲ್ಲಿ ಬಿತ್ತು, ಅಲ್ಲಿ ಎಲ್ಲ ಬಸಿಡ್ ಇದು ಟವಲ್ ಎಲ್ಲ ಹಿಂಗೆಲ್ಲ ಹಾಕೊಂಡು ಎಷ್ಟು ಮನೆ ಇದು ಮಾಡಿದ್ರು ರಂಪ ಮಾಡ್ಕೊಂಡು ಗೈಸ್. ನಮ್ಮನೆ ಬೇಬಿ ನೋಡಿ ತಿಂಡಿ ಪೋತಿ ಅಂತ ಇದ್ರ ಹೆಸರು. ಅಂಗಡಿಗೆ ಹೋಗಿ ಬಾ, ಅಂಗಡಿಗೆ ಹೋಗಿ ಪಾನಿಪುರಿ ಕೇಳ್ತಾಳೆ. ಇದು ಪಾನಿಪುರಿ ಅಂತೆ, ಆ್ಯಂಡ್ ಇದು ಇದು 10 ರುಪೀಸ್ದು, ಇದು ಚೆನ್ನಾಗಿರುತ್ತೆ ಅಂದ್ರೆ ಅಂಕಲ್. ಸೊ ಅಕ್ಕಿ ತಗೊಂಡೆ, ಇದು ಪಾನಿಪುರಿ ಅಂತೆ. ಇದು ನಾವು ಬಿಟ್ಕೊಂಬಿಟ್ಟು ಸೂಪರ್ ಗಾಯ್ಸ್, ಚೆನ್ನಾಗಿದೆ. ಒಂಥರ ಪಾನಿಪುರಿ ತಿಂದಂಗೆ ಫೀಲ್ ಕೊಡುತ್ತೆ, ಚೆನ್ನಾಗಿದೆ. ತಿಂತೀಯ? ಪಾನಿಪುರಿ ಕೊಟ್ಟಿರೋದು ನಾನು ಇದ್ರ ಜೊತೆ ತಿಂತಾ ಇದ್ದೀನಿ. ಇದು ನಮ್ಮ ಬಾಬುನು ಹಿಂಗೆ ತಿಂತಿದ್ದಾಳೆ. ಹೆಂಗೈತೆ ಗಾಯ್ಸ್? ಅದೆಲ್ಲ ತಿಂದಾದ್ಮೇಲೆ ಚಿರುಮುರಿ ತರೋಣ ಅಂತ ಹೋಗಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರನೇ ಸಿಗುತ್ತೆ ಚಿರುಮುರಿ, ಬೋಂಡಾ ಆ್ಯಂಡ್ ಇನ್ನೊಂಥರ ಬೋಂಡಾ, ಪ್ರತಿಯೊಂದು ಸಿಗುತ್ತೆ. ಸೊ ಅವಳು ಅಲ್ಲಿ ಚಿರುಮುರಿ ಖಾಲಿ ಆಗಿತ್ತು, ಸಂಜೆ 7:30 ಆಗಿದೆ, ಖಾಲಿ ಆಗಿತ್ತು, ಬೋಂಡಾ ಇತ್ತು. ಹೆಂಗಿದೆ ಬೇಬಿ? ಯಾವಾಗಲೂ ಮನೇಲಿ ಮಾಡ್ಕೊಂತಿದ್ರೆ ಚೆನ್ನಾಗಿರಲ್ಲ. ಸೊ ಒಂದೊಂದ್ಸಲ ಹೊರಗಡೆನೂ ತಿನ್ನಬೇಕು ಅನಿಸುತ್ತೆ. 10 ರೂಪಾಯಿಗೆ 4. ಗಾಯ್ಸ್, ಏನಂದರೆ ಸ್ವಲ್ಪ ಕೊಡಪ್ಪ ಅಂದರೆ ಏಯ್ ಹೋಗಿ ಅಂತಾಳೆ. ಚಿನಿ ಒಂದು ಚುಂಟ ಚುಂಟ ನೋಡಿ, ಆ ಕಡೆನೇ ತಿರುಗಿದ್ಲು. ಚಿನಿ ಒಂದು ಚುಂಟ ಕೊಡ. ಆ ನೋಡಿ ನೋಡಿ ಗಾಯ್ಸ್, ನಮ್ಮ ಬೇಬಿ ಚಿನಿ. ಆ ಆ ಚುಂಟ ಚುಂಟ ನೋಡಿ ಎಷ್ಟು ಕೊಡ್ತಾಳೆ ನೋಡಿ 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 ಕೊಡಿ, ತೋರ್ಸಲ್ಲ ನೋಡಿ ಗೈಸ್, ಇಷ್ಟೇ. ಈಗ ನಾನು ತಿನ್ ಕೇಳ್ಬಿಡ್ತೀನಿ ಅಂತ ಬರ ಬರ ತಿಂತಾ ಇದ್ದಾಳೆ. ಕೊಡಪ್ಪ ಕೊಡಪ್ಪ ಚುಂಟ ಕೊಡುವಾಗ್ಲಿ ನೋಡಿ ಗೈಸ್, ಈ ಥರ ಬೇಬಿ ಕೊಡಪ್ಪ ಗುಂಡ ಕೊಡಪ್ಪ 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 ಸೊ ಗಾಯ್ಸ್, ನಾನು ಆಗಲೇ ಹೇಳಿದೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ರು ಅಂತ. ಸೊ ಇದನ್ನ ನೋಡ್ಬಿಟ್ಟು ಓನರ್ ಅಂಕಲ್ ಏನಂತಿದ್ರು ಅಂದರೆ, ಖಾರ ಪುಡಿ ಹಾಕಿ ಇದಕ್ಕೆ ಹೋಗ್ತವೆ, ಈ ಎಷ್ಟೋ ಕೊಟ್ಟು ಬಂದಿದ್ದಾವೆ ನೋಡು ಅಂದ್ರೆ ಪರವಾಗಿಲ್ಲ ಬಿಡಿ ಅಂಕಲ್ ಹೋಗ್ತವೆ ಅಂತ ಹೇಳಿದೆ. ಸೊ ಇದಾಗಿತ್ತು ಇವತ್ತಿಂದು ಸಿಂಪಲ್ ವ್ಲಾಗ್ಸ್ ಗಾಯ್ಸ್. ನನ್ನ ಇವತ್ತಿನ ಡೇ ಹೇಗಿದೆ ಅಂತ ತೋರಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಎಸ್ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅದು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಗೈಸ್. ಓಕೆ.